नमस्ते मक्कळे, कळेद तरगतियल्लि नावु नम्म राज्य यावुदु एष्टु जिल्लेगळिवे नम्म राज्यदल्लि इवुगळेल्लवन्नु नावेनु माडिदेवे कळतिदे अल्वा। हागादरे 14 जिल्लेगळ हेसरु नीवु अनुक्रमवागि कळतिदीरा इल्वा? वेरी गुड, कळतिदीया। सरि, नावु ओंदु सण्ण आट आडुव। ಆಟಂದ್ರೆ ಇಷ್ಟ ಅಲ್ವಾ? ಆಟಂದ್ರೆಗೆ ಕೆಲವು ಪದಗಳನ್ನು ಕೇಳುವ ಆಟ। ಸರಿ, ಈಗ ನಾನೇನ್ ಮಾಡ್ತೇನೆ, 14 ಜಿಲ್ಲೆಗಳ ಹೆಸರು ನಿಮಗೆ ಗೊತ್ತಿದೆ, ನೀವೇನ್ ಮಾಡಬೇಕು? ಈಗ ಅದರ ಮೊದಲು ಪುಸ್ತಕವನ್ನೆಲ್ಲ ಮಡಚಿಡಬೇಕು। ಪಾಠ ಪುಸ್ತಕ ಬೇಡ, ನೋಟ್ಸ್ ಬೇಡ, ಮಡಚಿ ಒಂದು ಬದಿ ಹಿಡಿ ನೋಡುವ। ಸರಿ, 14 ಜಿಲ್ಲೆಗಳ ಹೆಸರು ತುಂಬಾ, ಈ ಆಟದಲ್ಲಿ ಯಾರು ಫಸ್ಟ್ ಅಂತ टीचर ऐन 14 जिले के जिले मोदल अक्षर अक्षर हेतर नहीं अव जिले अंत कंतु योची हेल्ले सरिया। उदाहरण का मोदल अक्षर कान अक्षर टू वेरी गुड कासरगोड अर्थ आयता रीतिया मोदल अक्षर अक्षर आट प्रारंभ सर मोदल अक्षर वा प्रारंभ अक्षर टू वेरी गुड वयनाडु अल्वा टी मोदल अक्षर टी कोने अक्षर रम यावदु 14 जिल्लेगळ हेसरु निन्ने नावु कळतिदेवे अदुवल्लदे होमवर्क एल्ल बरेदु नीवु निन्ने मनेयल्लि कलिलिल्वा हागे हेळिदेनु वेरी गुड तिरुवनंतपुरम ಇನ್ನೊಂದು ಆ ಲ ಮೊದಲ ಅಕ್ಷರ ಆ ಕೊನೆಯ ಅಕ್ಷರ ಲ ಆಗ ಯಾವುದು ವೆರಿ ಗುಡ್ ಆಲ ಲ ಇನ್ನು ಕೊನೆಯದಾಗಿ 3 ಮೊದಲ ಅಕ್ಷರ 3 ಕೊನೆಯ ಅಕ್ಷರ ಅದು ರು ಹೇಳಿ त्रिशूर वेरी गुड यू त्रिशूर आगे अर्थ आयताू जिले हेली गए 14 जिले हेलू गल वेरी गुड हेनमु निम तंगिया तमव इतने हेल्बू नी कल अक्षर कोने अक्षर कानून यहा जिले अंत सरिया हे आटाड़ी। ಸರಿ ಮಕ್ಕಳಿ, ಕಳೆದ ತರಗತಿಯಲ್ಲಿ ಒಂದು ಮನೆ ಕೆಲಸ ಕೊಟ್ಟಿದ್ದೇನೆ ಅಲ್ವಾ? ಎಲ್ಲರೂ ಬರ್ತಿದ್ದೀರಾ ಮನೆ ಕೆಲಸ? ಎಲ್ಲರೂ ಎಲ್ಲರದು ನಿಮ್ಮ ನಿಮ್ಮ ಟೀಚರಿಗೆ ಕಳಿಸಿದ್ದೀರಲ್ಲ? ಸರಿ, ಹಾಗಾದ್ರೆ ಟೀಚರ್ ಕೇಳ್ತಾರೆ ನಿಮ್ಮಲ್ಲಿ ಪ್ರಶ್ನೆಗಳನ್ನು, ಉತ್ತರ ನೀವು ಹೇಳ್ತೀರಲ್ವಾ? ಸರಿಯಾ, ಹೇಳಿ ನೋಡುವ ಜಿಲ್ಲೆ
ಯಾವ ಜಿಲ್ಲೆಯ ಕುರಿತು ಬರಲಿಕ್ಕೆ ಹೇಳಿದ್ದು? ಯಾವ ಜಿಲ್ಲೆ? ನಮ್ಮ ಜಿಲ್ಲೆ ಕಣ್ಣೂರ್ ಅಲ್ವಾ? ಅಲ್ವಾ, ಮತ್ತೆ ಯಾವುದು? ಹಾ, ವೆರಿ ಗುಡ್, ಕಾಸರಗೋಡು ಅಲ್ವಾ? ಹಾಗಾದ್ರೆ ನಮ್ಮ ಜಿಲ್ಲೆಯಾದ ಕಾಸರಗೋಡು ಜಿಲ್ಲೆಯ ಕುರಿತು ಬರೆಯಲು ಹೇಳಿದ್ದೇನೆ. ಹಾಗಾದ್ರೆ ಜಿಲ್ಲಾ ಕೇಂದ್ರ ಯಾವುದು ಹೇಳಿ? ಜಿಲ್ಲಾ ಕೇಂದ್ರ ಯಾವುದು? ಕಾಸರಗೋಡು. ವೆರಿ ಗುಡ್. ಅದು ಮಾತ್ರವ? ಮತ್ತೆ ಬೇರೆ? ಜಿಲ್ಲೆ ರೂಪೀಕರಿಸಿದ ವರ್ಷ ಗೊತ್ತಾಯ್ತಾ? ಜಿಲ್ಲೆ ರೂಪೀಕರಿಸಿದ ವರ್ಷ ಅದು ಕೆಲವೊಂದು ಗೊತ್ತಾಗಿರ್ಲಿಕ್ಕಿಲ್ಲ ಅಲ್ವಾ? ಎಷ್ಟು ಬರೆದವರು ಹೇಳಿ ನೋವ, ಎಷ್ಟು ಜಿಲ್ಲೆ ರೂಪೀಕರಿಸಲ್ಪಟ್ಟ ವರ್ಷ? ಎಷ್ಟು? 1984. ಯಾವಾಗ? 1984. ಸರಿ, ಯಾವಾಗ? ಮೇ 24 ಅಲ್ವಾ? ಸರಿ. ಜಿಲ್ಲಾಧಿಕಾರಿ ಯಾರು? ಜಿಲ್ಲಾಧಿಕಾರಿ, ಆ ವೆರಿ ಗುಡ್, ಡಾಕ್ಟರ್ ಡಿ ಸಜಿತ್ ಬಾಬು. ಸರಿ, ಹಾಗಾದ್ರೆ ಸಮೀಪ ಜಿಲ್ಲೆಗಳು, ಸಮೀಪ ಜಿಲ್ಲೆಗಳು ಯಾವುದೆಲ್ಲ? ಯಾವುದು? ಕಣ್ಣೂರು. ಸರಿ, ವೆರಿ ಗುಡ್. ಏನು ಕಣ್ಣೂರು? ಪ್ರವಾಸಿ ಸ್ಥಳಗಳು, ಪ್ರಧಾನ ಸ್ಥಳಗಳಲ್ವ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಕಂಡುಬರುವ ಪ್ರಧಾನ ಸ್ಥಳಗಳು ಯಾವುದು? ಯಾವುದಾಗಿರ್ಬೋದು ಹೇಳಿ? ಬೇಕಲ ಕೋಟೆ, ರಾಣಿಪುರ ಗಿರಿಧಾಮ, ಮತ್ತೆ ಅನಂತಪುರ, ಮತ್ತೆ ಪುಸಡಿ ಗುಂಪೆ. ವೆರಿ ಗುಡ್. ಮತ್ತೆ ಬೇರೆ? ನಾವು ನಿನ್ನೆ ಕಲ್ತಿದ್ದೇವೆ, ಹೇಳಿದ್ದೇವೆ, ವಿಡಿಯೋ ನೋಡ್ಲಿಲ್ವಾ? ಹಾ ಹೇಳಿ. ಚಂದ್ರಗಿರಿ ಕೋಟೆ. ಯಾವುದು ಮಕ್ಕಳೇ? ಚಂದ್ರಗಿರಿ ಕೋಟೆ. ಇಷ್ಟು ಪ್ರಧಾನವಾದ ಸ್ಥಳಗಳು. ಗೊತ್ತಾಯ್ತಲ್ವಾ? ಎಲ್ಲರೂ ಬರ್ತಿದ್ದೀರಲ್ವಾ? ವೆರಿ ಗುಡ್. ಸುಂದರ ಪ್ರಕೃತಿಯಿಂದ ಒಳಗೂಡಿದ ನಮ್ಮ ಸವಿಜೇನಿನ ಕೇರಳ ನಾಡು ಅಲ್ವ? ನಮ್ಮ ಕೇರಳ ನಾಡು. ಸರಿ, 14 ಜಿಲ್ಲೆಗಳನ್ನು ಕಲ್ತಿದ್ದೇವೆ ಅಲ್ವ? ಭೂಪಟವನ್ನು ಕೂಡ ನೋಡಿದ್ದೀರಿ ಅಲ್ವ ಮಕ್ಕಳೇ? ಹೌದು. ಹಾಗಾದ್ರೆ ಒಂದು ಪ್ರಶ್ನೆ, ಅತಿ ಸಣ್ಣ ಜಿಲ್ಲೆ ಯಾವುದು? ನಮ್ಮ ಕೇರಳದಲ್ಲಿ ಅತಿ ಸಣ್ಣ ಜಿಲ್ಲೆ ಯಾವುದು ಗೊತ್ತಿಲ್ವಾ? ನಾವು ಹೇಗೆ ಕಂಡುಹಿಡಿಯಬಹುದು? ಹೇಗೆ ಕಂಡುಹಿಡಿಯುವ ಹೇಳಿ? ಹೇಗೆ? ಭೂಪಟ ನೋಡಿ ಕಂಡುಹಿಡಿಯಬಹುದಲ್ವ? ಸರಿ, ಎಲ್ಲರೂ ನಿಮ್ಮ ಪುಸ್ತಕದಲ್ಲಿರುವ ಭೂಪಟ ನೋಡಿ. ಅಲ್ಲಿ ಅತಿ ಸಣ್ಣ ಜಿಲ್ಲೆ ಯಾವುದು ಹೇಳ್ಬಹುದಾ? ಹೇಳಿ ನೋಡುವ. ಗೊತ್ತಾಯ್ತಾ ಹೇಳಿ? ಯಾವುದು? ವಯನಾಡ, ತ್ರಿಶೂರ. ಸರಿ ನೋಡಿ ಮಕ್ಕಳೇ, ಇಲ್ಲಿ ನೋಡಿ ಭೂಪಟ. ಅತಿ ಸಣ್ಣ ಜಿಲ್ಲೆ ಯಾವುದು? ವೆರಿ ಗುಡ್. ಯಾವುದು? ಆಲಪ್ಪುಳ ಅಲ್ವಾ? ಆಲಪ್ಪುಳ ಅತಿ ಸಣ್ಣ ಜಿಲ್ಲೆಯಾಗಿದೆ. ಅದೇ ರೀತಿ ದೊಡ್ಡ ಜಿಲ್ಲೆ, ಅತಿ ದೊಡ್ಡ ಜಿಲ್ಲೆ ಯಾವುದು ಹುಡುಕಿ ನೋಡುವ? ಯಾವುದು? ಮಲಪ್ಪುರಂ. ಮಲಪ್ಪುರಂ. ಸರಿ ಹುಡುಕಿ. ಯಾವುದು? ತಿರುವನಂತಪುರಂ. ಹೌದಾ? ಭೂಪಟ ಸರಿ ನೋಡಿ ಮಕ್ಕಳೇ. ವೆರಿ ಗುಡ್. ಯಾವುದು? ಪಾಲಕ್ಕಾಡ್. ಅತಿ ದೊಡ್ಡ ಜಿಲ್ಲೆ ಯಾವುದು ಮಕ್ಕಳೇ? ಪಾಲಕ್ಕಾಡ್. ನಿಮ್ಗೆ ಗೊತ್ತಾಯ್ತಾಗದೆ ಅತಿ ಸಣ್ಣ ಜಿಲ್ಲೆ, ಅತಿ ದೊಡ್ಡ ಜಿಲ್ಲೆ ಯಾವುದೆಲ್ಲ ಅಂತೇಳಿ ಈಗ ಗೊತ್ತಾಯ್ತಲ್ವ? ನಮ್ಮ ಸುಂದರ ಪ್ರಕೃತಿ, ನಮ್ಮ ನಾಡು ಕೇರಳ, ನಮ್ಮ ರಾಜ್ಯ ಕೇರಳ, ಅಲ್ಲಿಯ ಸುಂದರ ಪ್ರಕೃತಿ, ಯಾವೆಲ್ಲ ವಿಶೇಷತೆಗಳಿಂದೊಳಗೂಡಿದೆ ನಮ್ಮ ಕೇರಳ? ಹಾಗಾದ್ರೆ ನಾವು ನಮ್ಮ ಕೇರಳದ ಒಂದು ವಿಡಿಯೋ ನೋಡುವ. ನೋಡಿ ಮಕ್ಕಳೇ, ನೋಡಿ ಆಯ್ತಲ್ವಾ? ಎಲ್ಲರಿಗೂ ಇಷ್ಟ ಆಯ್ತಾ ವಿಡಿಯೋ? ಇಷ್ಟ ಆಯ್ತು. ಏನೆಲ್ಲ ಇತ್ತು ಆ ವಿಡಿಯೋದಲ್ಲಿ? ಹಚ್ಚ ಹಸುರಾದ ನಮ್ಮ ಕೇರಳ, ಮತ್ತೆ ಬೇರೆ ಯಾವುದು
ಹೇಳಿ. ಕೆಲವು ನದಿಗಳ ನದಿಗಳನ್ನು ನೋಡಿದ್ದೀರಿ ಅಲ್ವಾ? ಸರಿ, ಮತ್ತೆ ಬೇರೆ? ತುಂಬಾ ತೆಂಗಿನ ಮರಗಳು. ಸರಿ, ಮತ್ತೆ ಮತ್ತೇನು? ಕೆಲವೊಂದು ಪ್ರವಾಸಿ ತಾಣಗಳು ಅಲ್ವಾ? ಹೀಗೆ ಹಲವಾರು ದೃಶ್ಯಗಳನ್ನು ನೀವು ಈ ವಿಡಿಯೋದಿಂದ ನೋಡಿದ್ದೀರಿ. ಸರಿಯಾ? ಹಾಗಾದರೆ ಮನು ಮತ್ತು ಅವನ ಮನೆಯವರು ಅಪ್ಪ ಅಮ್ಮ ಪ್ರಯಾಣ ಮುಂದುವರಿಸುತ್ತಾ ಇದ್ದಾರೆ. ಅವರೆಲ್ಲಿಗೆ ಪ್ರವಾಸ ಹೋದದ್ದು ಹೇಳಿ ಮಕ್ಕಳೇ? ಕೇರಳದಲ್ಲಿರುವ 14 ಜಿಲ್ಲೆಗಳಿಗೆ ಅಲ್ವಾ? ಅಲ್ಲಿ ಅವರು ಏನ್ ಮಾಡಿದ್ದಾರೆ? ಫೋಟೋ ತೆಗೆದಿದ್ದಾರೆ. ನೀವೆಲ್ಲ ಹೋದ್ರೆ ಫೋಟೋ ತೆಗೆಯುವುದಿಲ್ವ? ಯಾರದ್ದು? ನಮ್ಮ ಫೋಟೋ ಅಲ್ವಾ? ನಮ್ಮ ಫೋಟೋ ಮಾತ್ರವ ನಾವು ತೆಗೆಯುವುದು ಅಲ್ಲಲ್ವಾ? ಅದೇ ನಮಗೆ ಇಷ್ಟಪಟ್ಟ ಕೆಲವು ದೃಶ್ಯಗಳಿದ್ರೆ ನಾವೇನ್ ಮಾಡ್ತೇವೆ? ಫೋಟೋ ತೆಗೆಯುತ್ತೇವೆ. ಅವರು ಸೆರೆ ಹಿಡಿದ ಚಿತ್ರವನ್ನು ನಾವೀಗ ನೋಡುವ. ಇದ್ಯಾವುದೆಂದು ಹೇಳಬಹುದು ನಿಮಗೆ? ಈ ಚಿತ್ರ ಯಾವುದು ಹೇಳಿ? ಏನೋ ಸಿಂಹಬಾಲದ ಮಂಗ ಅಲ್ವಾ? ಚಿತ್ರ ಸಿಂಹಬಾಲದ ಮಂಗ. ನೀವು ಅದನ್ನು ನೇರವಾಗಿ ನೋಡಿದ್ದೀರಾ? ನೋಡ್ಲಿಲ್ಲಲ್ವಾ? ಸರಿ, ಎರಡನೆಯ ಚಿತ್ರ ನೋಡಿ. ಯಾವುದು? ಆ ಎಲ್ಲರಿಗೂ ಚಿರಪರಿಚಿತ ಅಲ್ವಾ? ಯಾವ ಪ್ರಾಣಿ ಯಾವುದು ಹೇಳಿ? ಆನೆ. ಎಲ್ಲರಿಗೂ ಗೊತ್ತುಂಟಲ್ವಾ? ಆನೆ ಬಂತೊಂದಾನೆ ಅಲ್ವಾ? ಸರಿ, ಮೂರನೆಯ ಚಿತ್ರ ನೋಡಿ. ಯಾವುದು? ಜಿಂಕೆಯ ಜಿಂಕೆ, ಜಿರಾಫೆ ಹೌದಾ? ಸರಿ ನೋಡಿ. ಯಾವುದು? ಆಡು. ಆಡು ಸರಿ, ವೆರಿ ಗುಡ್. ಆಡು ಸರಿ. ಯಾವ ಆಡು? ಮಲೆನಾಡಿನ ಆಡು. ಯಾವುದು? ಮಲೆನಾಡಿನ ಆಡು ಅಂತೇಳಿ ಹೆಸರು. ಇದು ನೋಡಿ. ಗೊತ್ತಾಯ್ತಾ? ಯಾವುದು? ಎಲ್ಲರ ಮುಖದಲ್ಲೂ ಭಯ ಕಾಣ್ತಾ ಉಂಟು. ಯಾಕೆ? ಹುಲಿ ಅಲ್ವಾ? ಯಾವದು? ಯಾವ ಚಿತ್ರ ಅದು? ಹುಲಿಯ ಚಿತ್ರ. ಇದೆಲ್ಲ ಎಲ್ಲಿ ಕ್ಲಿಕ್ಕಿಸಿದ ಫೋಟೋ? ನಮ್ಮ ಕೇರಳ ರಾಜ್ಯದಲ್ಲಿ ಅಲ್ವಾ? ಮುಂದಿನ ಚಿತ್ರ ನೋಡಿ. ಯಾವುದು? ಯಾವುದು ಮಕ್ಕಳೇ? ತೆಂಗಿನ ಮರ ಅಲ್ವಾ? ನಮ್ಮ ಮನೆಯ ಸುತ್ತಲೂ ಇದೆ ಅಲ್ವಾ? ಎಲ್ಲರ ಮನೆಗಳಲ್ಲಿ ತೆಂಗಿನ ಮರ ಇದೆ ಇಲ್ವಾ? ಆಗ ಬಹಳ ಬೇಗನೆ ನಿಮಗೆ ಗೊತ್ತಾಯ್ತು ತೆಂಗಿನ ಮರ. ಮತ್ತೆ ಹೇಳಿ. ಕಣಿಕೊಂದೆ. ಕಣಿಕೊಂದೆ ಹೂ ಈಗ ನೋಡಿದ್ದೀರಾ? ಕಣಿಕೊಂದೆ ಹೂ ನೋಡಿದ್ದೀರಾ? ವಿಶು ಹಬ್ಬದಂದು ಆಗ್ತದೆ ಅಲ್ವಾ? ಅದನ್ನು ಕಣಿಕೊಂದೆ, ಕಣಿ ಇಡುವಂಥದ್ದು ಅಲ್ವಾ? ಮತ್ತೆ ಈ ಚಿತ್ರ ನೋಡಿ. ಯಾವುದದು? ಗೊತ್ತುಂಟ ಹೆಸರು? ಯಾವುದಾಗಿರ್ಬೋದು? ಜಾತಕ ಪಕ್ಷಿ. ಯಾವುದು ಮಕ್ಕಳೇ? ಜಾತಕ ಪಕ್ಷಿ. ಅದೇ ರೀತಿ ಮುಂದಿನ ಚಿತ್ರ ನೋಡಿ. ಯಾವುದು? ಎಲ್ಲರಿಗೂ ಚಿರಪರಿಚಿತ ಅಲ್ವಾ? ಎಲ್ಲರೂ ನೋಡಿದ್ದೀರಿ. ಯಾವುದದು? ಒಕ್ಕರೆ. ಮುಂದಿನ ಚಿತ್ರ ಯಾವುದು? ಮೀನು. ಅದು ಸರಿ, ಮೀನು. ಯಾವ ಮೀನು? ಬಂಗುಡೆಯ. ಸರಿ ನೋಡಿ. ಯಾವ ಮೀನು? ವೆರಿ ಗುಡ್. ಯಾವುದು? ಕರಿಮೀನು. ಯಾವ ಮೀನು? ಕರಿಮೀನು. ಹಾಗಾದ್ರೆ ಇಷ್ಟು ಚಿತ್ರಗಳು ಯಾವುದು ಅಂತೇಳಿ ನಿಮಗೆ ಗೊತ್ತಾಯ್ತು. ನೀವೇನ್ ಮಾಡಬೇಕು? ನಿಮ್ಮ ಪಾಠ ಪುಸ್ತಕದಲ್ಲಿ ಆ ಚಿತ್ರವನ್ನು ಕೊಟ್ಟಿದ್ದಾರೆ, ನೀವು ಅಲ್ಲಿ ಬರೀಬೇಕು ಯಾವ ಚಿತ್ರ ಅಂತೇಳಿ. ಸರಿಯಾ? ನಮ್ಮ ಕೇರಳ ರಾಜ್ಯದ ಲಾಂಛನ ಗೊತ್ತುಂಟ ನಿಮಗೆ? ಯಾವುದು ಅಂತೇಳಿ ನೋಡಿದ್ದೀರಾ? ಕೇರಳ ರಾಜ್ಯದ ಲಾಂಛನ ನೋಡಿದ್ದೀರಾ? ನೋಡ್ಲಿಲ್ವಾ? ನೀವೆಲ್ಲರೂ ನೋಡಿದ್ದೀರಿ. ನೀವೆಲ್ಲರೂ ಕೇರಳ ರಾಜ್ಯದ ಲಾಂಛನವನ್ನು ನೋಡಿದ್ದೀರಿ. ನೋಡ್ಲಿಲ್ವಾ? ನೋಡಿದ್ದೀರಿ. ಎಲ್ಲಿ?
ಎಲ್ಲರೂ ನಿಮ್ಮ ಪಾಠ ಪುಸ್ತಕದ ಮುಖಪುಟವನ್ನು ಬಿಡಿಸಿ ನೋಡುವ. ಅಲ್ಲಿ ನೋಡಿ ಏನಿದೆ, ಒಂದು ಚಿಹ್ನೆ ಎಂಬ ಮಕ್ಕಳೇ. ಸರಿ ನೋಡಿ, ಇಲ್ಲಿ ನೋಡಿ, ಕೇರಳ ರಾಜ್ಯದ ಲಾಂಛನ ಯಾವುವು, ಎರಡು ಆನೆ ಮತ್ತೆ ಶ್ರೀ ಪದ್ಮನಾಭ, ವಿಷ್ಣು ಮತ್ತು ಶಂಖವನ್ನು ಚಿತ್ರಿಸಿದ ಒಂದು ಚಿಹ್ನೆ ಅಲ್ವಾ. ಎಲ್ಲರೂ ನೋಡಿದ್ದೀರಾದ್ರೆ ಅದು ಏನು ಅಂತೇಳಿ ನಮಗೆ ತಿಳಿದಿರಲಿಲ್ಲ. ಈಗ ಗೊತ್ತಾಯ್ತಾ ಏನದು, ನಮ್ಮ ಕೇರಳ ರಾಜ್ಯದ ಲಾಂಛನ. ಹೀಗೆ ಅದಲ್ಲದೆ ಕೆಲವು ಅಧಿಕೃತ ಲಾಂಛನಗಳು ಕೂಡ ಇವೆ. ಯಾವುದಾಗಿರ್ಬೋದು, ಈ ಚಿತ್ರ, ಆಗ ನಾವು ಚಿತ್ರ ನೋಡಿದ್ದೇವಲ್ವಾ, ಯಾವುದೆಲ್ಲ ಅಂತೇಳಿ ನಾವು ಚಿತ್ರಗಳಿಗೆ ಹೆಸರು ಹೇಳಿದ್ದೇವೆ. ಯಾವೆಲ್ಲ ಚಿತ್ರ, ಕಣಿಕೊನ್ನೆ, ಹುಲಿ ಆಗಿರ್ಬೋದು ಅಲ್ವಾ. ಆ ಚಿತ್ರಗಳಲ್ಲಿ ಕೆಲವು ನಮ್ಮ ರಾಜ್ಯದ ಲಾಂಛನಗಳು ಇವೆ. ಯಾವುದು ಅಂತೇಳಿ ನಿಮಗೆ ಹೇಳ್ಬೋದಾ, ನಮ್ಮ ಪ್ರಾಂತೀಯ ಮೃಗ. ನಮ್ಮ ಪ್ರಾಂತೀಯ ಮೃಗ ಯಾವುದು ಯಾವುದು, ವೆರಿ ಗುಡ್, ಯಾವುದು, ಆನೆ ಅಲ್ವಾ. ನಮ್ಮ ಪ್ರಾಂತೀಯ ಮೃಗ ಆನೆ. ಮುಂದಿನ ಪ್ರಶ್ನೆ, ನಮ್ಮ ಪ್ರಾಂತೀಯ ಪಕ್ಷಿ. ನಮ್ಮ ಪ್ರಾಂತೀಯ ಪಕ್ಷಿ ಯಾವುದಾಗಿರ್ಬೋದು, ಯಾವುದು, ವೆರಿ ಗುಡ್, ಜಾತಕ ಪಕ್ಷಿ. ನಮ್ಮ ಪ್ರಾಂತೀಯ ಮೀನು ಯಾವುದು, ವೆರಿ ಗುಡ್, ಕರಿಮೀನು. ಯಾವುದು ಮಕ್ಕಳೇ, ಕರಿಮೀನು. ನಮ್ಮ ಪ್ರಾಂತೀಯ ಹೂ, ಪ್ರಾಂತೀಯ ಹೂ ಯಾವುದು, ವೆರಿ ಗುಡ್, ಈಗ ಹೇಳಿದಷ್ಟೇ ಅಲ್ವಾ, ಯಾವುದು, ಕಣಿಕೊನ್ನೆ ಹೂ. ನಮ್ಮ ಪ್ರಾಂತೀಯ ಮರ, ಪ್ರಾಂತೀಯ ಮರ ಯಾವುದು, ಆಗ ಹೇಳಿದ ಚಿತ್ರದಲ್ಲಿ ಇತ್ತು ಒಮ್ಮೆ ನೆನಪಿಸಿ, ಯಾವುದಾಗಿರ್ಬಹುದು, ಯಾವುದು, ತೆಂಗಿನ ಮರ ಅಲ್ವಾ. ಯಾವುದು ಮಕ್ಕಳೇ, ತೆಂಗಿನ ಮರ. ಇಷ್ಟು ಗೊತ್ತಾಯ್ತಾ, ಇಷ್ಟು ನಮ್ಮ ರಾಜ್ಯದ ಲಾಂಛನಗಳು. ಗೊತ್ತಾಯ್ತಾ, ಅದೇ ರೀತಿ ಜಿಕ್ಸು. ನೀವು ಜಿಕ್ಸು ಅಂತ ಹೇಳಿ ಕೇಳಿದ್ದೀರ, ಜಿಕ್ಸು ಏನು, ಈ ಜಿಕ್ಸು ಅಂದ್ರೆ ನೋಡಿ, ಇಲ್ಲಿ ಒಂದು ಜಿಕ್ಸು ಯಾವ್ದರ, ಪ್ರಾಣಿಗಳಂತಲ್ವ, ಪ್ರಾಣಿಗಳ ಒಂದು ಜಿಕ್ಸು. ಎಂತದು, ಅದನ್ನು ನೋಡಿದ್ದೀರಾ, ಆಟ ಆಡಿದ್ದೀರಾ, ಎಲ್ಲಿ ಎಲ್ಲಿ, ಕಂಪ್ಯೂಟರ್ನಲ್ಲಿ ಆಟ ಆಡಿದ್ದೀರಾ, ವೆರಿ ಗುಡ್. ಕಂಪ್ಯೂಟರ್ನಲ್ಲಿ ಒಂದು ಗೇಮ್ ಉಂಟಲ್ವಾ ಅಲ್ವಾ, ಆಟ ಆಡಿದ್ದೀವಿ ಅದರಲ್ಲಿ, ಏನು ಸೇರಿಸುವಂಥದ್ದು, ಜೋಡಣೆ ಮಾಡುವಂಥದ್ದು ಅಲ್ವಾ. ಅದೇ ರೀತಿ ನೀವೇನ್ ಮಾಡಬೇಕು, ನಮ್ಮ ಕೇರಳದ 14 ಜಿಲ್ಲೆಗಳು ಇದೆ ಅಲ್ವಾ, ಏನ್ ಮಾಡ್ಬೇಕು, ಒಂದು ಕಾರ್ಡ್ ಬೋರ್ಡ್ ತೆಗಿಬೇಕು. ಕಾರ್ಡ್ ಬೋರ್ಡ್ ತೆಗೆದು ಏನ್ ಮಾಡ್ಬೇಕು, ಒಂದು ಭೂಪಟ ಅಣ್ಣವ ಅಕ್ಕವ ಇದ್ರೆ ಅಥವಾ ನೀವೇ ಆಗ್ಬೋದು, ಕೇರಳವನ್ನು ಚಂದಮಣಿ ಭೂಪಟ ರಚಿಸುವಂಥದ್ದು. ಅಣ್ಣವ ಅಕ್ಕವ ಇದ್ರೆ ಅವರ ಸಹಾಯ ಪಡೆದುಕೊಳ್ಳಿ. ಅದನ್ನೇನ್ ಮಾಡ್ಬೇಕು, ಬಣ್ಣ ಎಲ್ಲ ಹಚ್ಚಿ, ಹೆಸರೆಲ್ಲ ಬರೆದು, ಜಿಲ್ಲೆಯನ್ನು ಗುರುತಿಸಿ, ಅದನ್ನು ಕಾರ್ಡ್ ಬೋರ್ಡಿಗೆ ಅಂಟಿಸ್ಬೇಕು. ಯಾವುದಕ್ಕೆ, ಕಾರ್ಡ್ ಬೋರ್ಡ್, ಕಾರ್ಡ್ ಬೋರ್ಡಿಗೆ ಅಂಟಿಸಿ ಅದು ಒಣಗಿದ ಬಳಿಕ ಪ್ರತಿಯೊಂದು ಜಿಲ್ಲೆಯನ್ನು ಏನ್ ಮಾಡ್ಬೇಕು, ತುಂಡರಿಸಬೇಕು. ಈಗ 14 ಜಿಲ್ಲೆಗಳಿವೆ, ಆಗ ತುಂಡು ಮಾಡುವಾಗ ನಮಗೆ ಎಷ್ಟು ತುಂಡುಗಳು ಸಿಗ್ಬೇಕು, ಎಷ್ಟು, ವೆರಿ ಗುಡ್, 14 ತುಂಡುಗಳು ಸಿಗ್ಬೇಕು. ಪ್ರತಿಯೊಂದು ಜಿಲ್ಲೆಯನ್ನು ತುಂಡರಿಸಿ ಅದನ್ನೇನ್ ಮಾಡುವಂಥದ್ದು, ಒಂದನೇ ಮೇಲೆ ತುದಿಯಲ್ಲಿರುವ ಜಿಲ್ಲೆ ಯಾವುದು, ಕಾಸರಗೋಡು, ಹೀಗೆ ಕ್ರಮವಾಗಿ ಜೋಡಿಸ್ಬೇಕು. ಹಾಗೆ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಗೆಳೆಯ ಗೆಳತಿಯರು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಇದ್ದಾರಲ್ಲ, ಆಗ ನೀವು ಅವರನ್ನು ಹೀಗೆ ಇಲ್ಲಿಗೆ ಆಟ ಆಡ್ಲಿಕ್ಕೆ ಸೇರಿಸ್ಬೇಕು. ಬಾ ನಾವು ಆಟ ಆಡುವ, ಯಾರು ಫಸ್ಟ್ ಅಂತೇಳಿ ನೋಡುವ. ನೋಡದೆ ನೋಡಿ ಜೋಡಿಸುವುದಲ್ಲ, ಮತ್ತೆ ನೋಡದೆ ಜೋಡಿಸಿದ್ರೆ ನಮಗೆ ಅದರ ಯಾವ ಜಿಲ್ಲೆ ಎಲ್ಲಿ ಎಂದು ನಮಗೆ ಗುರುತಿಸಲು ಸಾಧ್ಯ. ಪರೀಕ್ಷೆಗೆ ಬರುವಾಗ ಪರೀಕ್ಷೆಗೆ ಈ ಪ್ರಶ್ನೆ ಬಂದರೆ ನಮಗೆ ಪಕ್ಕನೆ ಗುರುತಿಸಲು ಸಾಧ್ಯವಾಗ್ತದೆ. ಹಾಗಾದರೆ ಎಲ್ಲರೂ
നമ്മൾ കേരള രാജ്യത പതിനാല് ജില്ലകള ജിക്സോ തയ്യാറിസ്തീരല്ലാ ഇതിഷ്ടു നമിക്ക് ತಿಳಿತಲ್ವ ಮಕ್ಕಳೇ? ಹಾಗಾದ್ರೆ ನಮ್ಮ ಜಿಲ್ಲೆ ಯಾವುದು? ವೆರಿ ಗುಡ್, ಕಾಸರಗೋಡು. ನಮ್ಮ ಜಿಲ್ಲೆಯ ಕುರಿತು ಹೆಚ್ಚಿನ ಮಾಹಿತಿಗಳು ನಿಮಗೆ ತಿಳಿಬೇಡುವ? ನಮ್ಮ ಜಿಲ್ಲೆ ಕಾಸರಗೋಡು ಅಲ್ವಾ? ಹಾಗಾದ್ರೆ ಕಾಸರಗೋಡು ಜಿಲ್ಲೆಯ ಕುರಿತು ಪ್ರಧಾನವಾದ ಅದರ ಇತಿಹಾಸ ಏನೆಂದು ನಾವು ಕೇಳೋಣ. ಕೇರಳ ರಾಜ್ಯದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಒಂದಾದ ನಮ್ಮ ಕಾಸರಗೋಡು ಜಿಲ್ಲೆ ಕೇರಳದ ಇತರ ಜಿಲ್ಲೆಗಳಿಗಿಂತ ಮಲಯಾಳಂ, ತುಳು, ಕನ್ನಡ, ಮರಾಠಿ, ಕೊಂಕಣಿ, ಬ್ಯಾರಿ ಮತ್ತು ಉರ್ದು ಎಂಬ ಏಳು ಭಾಷೆಗಳನ್ನು ಮಾತನಾಡುವುದರಿಂದ ಇದನ್ನು ಸಪ್ತಭಾಷಾ ಸಂಗಮ ಭೂಮಿ ಎಂದು ಕರೆಯುತ್ತಾರೆ. ಇದು ಮೇ 24 1984 ಕೇರಳದ ಕಣ್ಣೂರು ಜಿಲ್ಲೆಯ ಒಂದು ಭಾಗವಾಗಿತ್ತು. ಕಾಸರಗೋಡನ್ನು ದೇವರುಗಳು, ಕಡಲ ತೀರಗಳು, ನದಿಗಳು, ಬೆಟ್ಟಗಳು ಮತ್ತು ಕೋಟೆಗಳ ಭೂಮಿ ಎಂದು ಕರೆಯಲಾಗುತ್ತದೆ. ನಮ್ಮ ಜಿಲ್ಲೆ ಜಾನಪದ ಸಂಸ್ಕೃತಿ, ದೃಶ್ಯ ಕಲೆಗಳು ಮತ್ತು ಉತ್ಸವಗಳಲ್ಲಿ ಸಮೃದ್ಧವಾಗಿದೆ. ಅವುಗಳಲ್ಲಿ ಕೆಲವು ತೆಯ್ಯಂ, ಕೋಲ್ಕಳಿ, ದಫ್ಮುಖ್, ಮಾಪಿಳ್ಳಪಾಟ್, ಯಕ್ಷಗಾನ, ಒಪ್ಪನ ಇತ್ಯಾದಿ. ತೆಂಗು, ರಬ್ಬರ್, ಭತ್ತ, ಗೋಡಂಬಿ, ಮೆಣಸು, ತರಕಾರಿಗಳು, ಬಾಳೆ ಇತ್ಯಾದಿಗಳು ಪ್ರಮುಖ ಬೆಳೆ. ಜಿಲ್ಲೆಗಳಲ್ಲಿ 12 ನದಿಗಳಿವೆ. ಅಲ್ಲದೆ ಪ್ರವಾಸಿ ಸ್ಥಳಗಳು ಇವೆ. 9th and 14th ಶತಮಾನಗಳ ನಡುವೆ ಕೇರಳಕ್ಕೆ ಬಂದ ಅನೇಕ ಅರಬ್ ಪ್ರಯಾಣಿಕರು ಆಗ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದರಿಂದ ಕಾಸರಗೋಡಿಗೆ ಭೇಟಿ ನೀಡಿದರು. ಕಾಸರಗೋಡು ಕುಂಬಳೆ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಇದರಲ್ಲಿ 64 ತುಳು ಮತ್ತು ಮಲಯಾಳಂ ಗ್ರಾಮಗಳಿವೆ. ಕಾಸರಗೋಡಿನ ಇತಿಹಾಸ ಸಪ್ತಭಾಷಾ ಸಂಗಮ ಭೂಮಿಯಾಗಿದೆ ನಮ್ಮ ಕಾಸರಗೋಡು. ಇದೆಲ್ಲ ಗೊತ್ತಾಯ್ತಲ್ಲ, ನಿಮಗೆ ಹೆಚ್ಚು ಮಾಹಿತಿ ಸಿಕ್ಕಿತು. ಹಾಗಾದರೆ ಇನ್ನೊಂದು ಮನೆ ಕೆಲಸ ಕೊಡ್ತೇನೆ. ಒಂದು ಮನೆ ಕೆಲಸ ಯಾವುದು ಮಕ್ಕಳೇ? ಯಾವುದು? ಜಿಕ್ಸೋ ತಯಾರಿಸುವಂಥದ್ದು. ಎರಡನೇ ಮನೆ ಕೆಲಸ, ಮನು ಪ್ರವಾಸ ಹೋಗುವ ಮೊದಲು ಆಲ್ಬಮ್ ತಯಾರಿಸಿದ್ದಾನೆ ಅಮ್ಮ. ಅದೇ ರೀತಿ ನೀವೇನು ಮಾಡಬೇಕು? ನಮ್ಮ ರಾಜ್ಯದ ಕೆಲವು ಆಲ್ಬಮ್ ಅನ್ನು ತಯಾರಿಸಬೇಕು, ಕೆಲವು ಚಿತ್ರಗಳನ್ನು ಸಂಗ್ರಹಿಸಿ ಅಂಟಿಸಬೇಕು. ಯಾವುದು? ಆಗ ನಾವು ಕೆಲವೊಂದು ಚಿತ್ರಗಳನ್ನು ನೋಡಿದ್ದೇವಮ್ಮ. ಮನುವಿನ ತಂದೆ ಕ್ಲಿಕ್ಕಿಸಿದಂತಹ ಕೆಲವು ಚಿತ್ರಗಳನ್ನು ನೋಡಿದ್ದೇವೆ. ಅದೇ ರೀತಿ ಅದರಲ್ಲಿ ನಮ್ಮ ರಾಜ್ಯದ ಲಾಂಛನಗಳು ಕೂಡ ಇತ್ತಲ್ವ. ಹಾಗೆಯೇ ಅಂತಹ ಚಿತ್ರಗಳು ನಿಮ್ಮ ಮನೆಗೆ ವಾರ್ತಾಪತ್ರಿಕೆ ತರ್ತಾರಲ್ವ, ಆ ವಾರ್ತಾಪತ್ರಿಕೆಯಲ್ಲಿದ್ದರೆ ಅದನ್ನು ಕತ್ತರಿಸಿ ನಿಮ್ಮ ನೋಟ್ ಪುಸ್ತಕದ ಹಿಂಭಾಗದಲ್ಲಿಯೂ ಆಗ್ಬೋದು ಅಥವಾ ಈಗ ಬರೆಯುವಲ್ಲಿಯೂ ಆಗ್ಬೋದು ಅಂಟಿಸ್ಬೇಕು. ತೆಂಗುವ ತೆಂಗಿನ ಮರಗಳಾಗಿರ್ಬೋದು, ಮತ್ತೆ ನದಿಗಳ ಚಿತ್ರ ಆಗಿರ್ಬೋದು, ಪ್ರವಾಸಿ ತಾಣಗಳ ಚಿತ್ರ ಆಗಿರ್ಬೋದು ಅಲ್ವ, ಬೇರೆ ಕೃಷಿ, ಹೀಗೆ ಹಲವು ಪ್ರಾಣಿ ಪಕ್ಷಿಗಳು ಇವುಗಳ ಚಿತ್ರ ಇದರಲ್ಲಿ ನೀವು ಕತ್ತರಿಸಿ ಅಂಟಿಸ್ಬೇಕು. ಅಂಟಿಸಿ ಅಂಟಿಸಿದ ಮಾತ್ರ ಚಿತ್ರ ಮಾತ್ರ ಅಲ್ಲ, ಮತ್ತೆ ಯಾವ ಚಿತ್ರ ಅಂತೇಳಿ ನೀವು ಅದರ ಎದುರು ಬರಿಬೇಕು. ಚಿತ್ರ ಅಂಟಿಸಿದಲ್ಲಿ ಕೆಳಗೆಯೋ ಮೇಲೆಯೋ ಬರಿಬೇಕು, ಯಾವುದಕ್ಕೆ ಸಂಬಂಧಿಸಿದ ಚಿತ್ರ, ಏನದು? ಪ್ರವಾಸಿ ತಾಣ ಉಡ್ಬೇಕಲ್ಲ, ಕೋಟೆ, ಪುಸರಿ ಗುಂಪೆ ಎಲ್ಲ ಎಷ್ಟೋ ಇರ್ಬೋದು, ವಾರ್ತಾಪತ್ರಿಕೆಯಲ್ಲೆಲ್ಲ ಬರ್ತಾ ಇರ್ತದಲ್ವ. ಅದನ್ನೆಲ್ಲ ಕತ್ತರಿಸಿ ಅಂಟಿಸಿ ನಿಮ್ಮ ಟೀಚರಿಗೆ ಕಳುಹಿಸಿಕೊಡ್ಬೇಕು. ಕಳುಹಿಸಿಕೊಡ್ತೀರಲ್ವ? ವೆರಿ ಗುಡ್. ಹಾಗಾದ್ರೆ ಎರಡು ಮನೆ ಕೆಲಸ ಅರ್ಥಾಯ್ತಲ್ಲ. ಜಿಕ್ಸೋ ಮತ್ತು ಜಿಕ್ಸೋ ಮಾಡುದು ಮಾತ್ರ ಅಲ್ಲ, ಮಾಡಿ ಅದು ಮೂಲೆಯಲ್ಲಿ ಇಡುದು ಮಾತ್ರ ಅಲ್ಲ, ಮತ್ತೇನು ಮಾಡಬೇಕು?
ಅದರೊಂದಿಗೆ ಏನ್ ಮಾಡ್ಬೇಕು, ಆಟ ಆಡ್ಬೇಕು. ಹೇಗೆ? ನೋಡದೆ ಗುರುತಿಸುವಂತದ್ದು, ಮೊದಲು ಯಾವ ಜಿಲ್ಲೆ ಆಗ್ಬೇಕಾದ್ದು ಹೇಳಿ ಜೋಡಣೆ ಮಾಡ್ಬೇಕು. ಜೋಡಣೆ ಮಾಡಿ ನೀವೊಬ್ಬರೇ ಹೊರಗಿದ್ರೆ ನಿಮ್ಮ ಅಕ್ಕಪಕ್ಕದ ಒಂದೇ ತರಗತಿಯಲ್ಲಿ ಕಲಿಯುವವರು ಇರ್ಬೋದು ಅಲ್ಲ, ಯಾರಾದ್ರೂ ಇರುವರು ಹತ್ತಿರದ ಮನೆಯವರು, ಒಂದೇ ತರಗತಿಯಲ್ಲಿ ಕಲಿಯುವರು, ನಿಮ್ಮ ಗೆಳೆಯ ಗೆಳತಿಯರು, ಅವರನ್ನು ಕರೆದು ಒಟ್ಟಿಗೆ ಆಟ ಆಡಿ. ಯಾರಿಗೆ ಹೆಚ್ಚು ಅಂಕ ಸಿಗುದು ನೋಡುವ. ಸರಿಯಾಗಿ ಯಾರು 14 ಜಿಲ್ಲೆಗಳನ್ನು ಜೋಡಣೆ ಮಾಡ್ತಾರೆ ನೋಡು. ಹಾಗಾದ್ರೆ ಎರಡು ಮನೆ ಕೆಲಸ ಅಲ್ವಾ, ಮಾಡ್ತೀರಲ್ವಾ? ಸರಿ.